ಹ್ಯಾಟ್ರಿಕ್ ಶಾಸಕ ವಿಶ್ವನಾಥ್ ಸೋಲಿಸಲು ಡಿಕೆಶಿ ಸ್ಕೆಚ್ ಯಲಂಕಾ ಕ್ಷೇತ್ರ ಕೈ ವೋಶಕ್ಕೆ ಕಾಂಗ್ರೆಸ್ ಟಾರ್ಗೆಟ್ ಒಕ್ಕಲಿಗರು ಒಂದಾದ್ರೆ ವಿಶ್ವನಾಥ್ ಗೆಲುವಿಗೆ ಬ್ರೇಕ್ ಆಗ್ಬಹುದು ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಆ ಕ್ಷೇತ್ರಗಳನ್ನ ಕಾಂಗ್ರೆಸ್ ಆಗ್ಲಿ ಬೇರೆ ಪಕ್ಷ ಆಗ್ಲಿ ಗೆಲ್ಲಲ್ಲ ಅನ್ನೋ ಕ್ಷೇತ್ರಗಳ ಮೇಲೂ ಸಹ ಡಿ ಕೆ ಶಿವಕುಮಾರ್ ಹೊಸ ಫಾರ್ಮುಲಾವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಯಲಂಕಾ ವಿಧಾನಸಭಾ ಕ್ಷೇತ್ರ ವಿಶ್ವನಾಥ್ ಆಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ಅವ್ರನ್ನ ಯಾರು ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದ್ರು ಆದ್ರೀಗ ಯಲಹಂಕ ಬಿಜೆಪಿ ಕೋಟೆಯನ್ನು ಕೆಡವೋಕೆ ಡಿ ಕೆ ಶಿವಕುಮಾರ್ ಹೊಸ ಫಾರ್ಮುಲಾ ಹಾಕಿದ್ದಾರೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಸಂಖ್ಯೆ ಹೆಚ್ಚಾಗಿದೆ ಯಲಹಂಕ ಕ್ಷೇತ್ರ ಏರ್ಪೋರ್ಟ್ ರೋಡ್ ಯಲಹಂಕಯಿಂದ ಶುರುವಾಗಿ ತುಮಕೂರು ರೋಡು ಹಾಗೂ ಮಾಗಡಿ ರೋಡ್ ಸಹ ಯಲಹಂಕ ವಿಧಾನಸಭಾ ಕ್ಷೇತ್ರ ಇದೆ ಇಲ್ಲಿ ಒಕ್ಕಲಿಗರ ಸಂಖ್ಯೆ ಹೆಚ್ಚಾಗಿದೆ ಇದೀಗ ವಿಶ್ವನಾಥ್ ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದವರು ಆದರೆ ಒಕ್ಕಲಿಗ ಸಮುದಾಯ ಅಲ್ಲ ಒಕ್ಕಲಿಗ ಸಮುದಾಯ ಇದೀಗ ಒಕ್ಕಲಿಗರನ್ನ ಗೆಲ್ಸ್ಕೋಬೇಕು ಅನ್ನೋ ರೀತಿಯ ಒಳಗಿನ ಲೆಕ್ಕಾಚಾರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಒಕ್ಕಲಿಗರೇ ಗೆಲ್ಲಬೇಕು ಅಂದರೆ ಅವ್ರಿಗೆ ಶಕ್ತಿ ತುಂಬಬೇಕು ಅಂದರೆ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅನ್ನೋ ಫಾರ್ಮುಲಾ ಕಳೆದ ಬಾರಿ ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡೋಂಥ ಹನುಮಂತೇಗೌಡರು ಎಪ್ಪತ್ತೇಳು ಸಾವಿರ ಮತಗಳನ್ನ ಪಡ್ಕೊಂಡಿದ್ರು ಸುಮಾರು ಈಗ ಅವ್ರ ಕ್ಷೇತ್ರದಲ್ಲಿ ಇಲ್ಲ ಎಲ್ಲಿ ಹೋದೀಗ ಕೇಶವರಾಜಣ್ಣ ಕ್ಯಾಂಡಿಡೇಟ್ ಅಂತ ಡಿ ಕೆ ಶಿವಕುಮಾರ್ ಓಡಾಡ್ತಿದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ನಿಂದ ಈ ಕೃಷ್ಣಪ್ಪ ಹಾಗೆ ಹೇಗೆ ಸದ್ದಿದೆ ಅದೇನೇ ಆಗಲಿ ವಿಶ್ವನಾಥ್ ಅವರನ್ನ ಸೋಲಿಸಬೇಕು ಒಬ್ಬ ಒಕ್ಕಲಿಗ ಗೆಲ್ಲಬೇಕು ಯಲಂಕಾದಲ್ಲಿ ಅನ್ನೋ ಒಳ ಲೆಕ್ಕಾಚಾರವನ್ನು ಗ್ರೌಂಡ್ ಕರೆಂಟನ್ನು ಇದೀಗ ಕಾಂಗ್ರೆಸ್ ನಾಯಕರು ಒಳೊಳಗೆ ಶುರು ಮಾಡಿಕೊಂಡಿದ್ದಾರೆ ಆ ರೀತಿ ಏನಾದರೂ ಏನಾದರೂ ಚುನಾವಣೆ ನಡೆದರೆ ಆ ಫಾರ್ಮುಲಾದಲ್ಲಿ ಚುನಾವಣೆ ನಡೆದರೆ ಹೌದು ನಿಮಗೆ ತುಮಕೂರು ರೋಡ್ ಭಾಗ ಆ ಭಾಗ ಏನು ದಾಸನ್ಪುರ ಹೋಬಳಿ ಆಗ್ಬೋದು ಮಕ್ಕಳು ಈ ಭಾಗದಲ್ಲೆಲ್ಲ ಬಂದಾಗ ಆ ಒಕ್ಕಲಿಗ ಅನ್ನೋ ಲೆಕ್ಕಾಚಾರಗಳು ಹೆಚ್ಚಾಗಿದೆ ಒಂದು ವೇಳೆ ಒಕ್ಕಲಿಗರು ಹೌದು ವಿಶ್ವನಾಥ್ ಬೇಡ ಒಕ್ಕಲಿಗ ಕ್ಯಾಂಡಿಡೇಟ್ಗೆ ಓಟ್ ಹಾಕಬೇಕು ಅಂತ ಮೂವ್ ಆದಂಥ ಪಕ್ಷದಲ್ಲಿ ಆಲೋಚನೆ ಮಾಡಿದ್ರೆ ಅದೇನಾರ ಡಿ ಕೆ ಶಿವಕುಮಾರ್ ಫಾರ್ಮುಲಾ ವರ್ಕೌಟ್ ಆದರೆ ಒಬ್ಬ ಒಕ್ಕಲಿಗ ಎಂ ಏನು ಕುಮಾರ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಂತೂ ಸ್ಟ್ರಾಂಗ್ ಆಗಿ ಆ ಲೆಕ್ಕಾಚಾರದಲ್ಲಿ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಾದ್ರೆ ಒಬ್ಬ ಒಕ್ಕಲಿಗ ಸಿ ಎಂ ಆಗೋದಾದರೆ ಅವಕಾಶ ಆಗಲಿ ಕಾಂಗ್ರೆಸ್ಗೆ ಅನ್ನೋ ಫಾರ್ಮುಲಾ ಲೆಕ್ಕಾಚಾರವನ್ನು ಈಕ್ವೇಶನ್ಸ್ ಅನ್ಸನ್ನು ಒಂದ್ಸಕೆ ಡಿ ಕೆ ಶಿವಕುಮಾರ್ ಅಂಡ್ ಅವ್ರ ಬ್ರದರ್ ಓಟಿದ್ದಾರೆ ಒಂದು ವೇಳೆ ಇದು ಸಾಧ್ಯವಾದರೆ ಒಂದು ವೇಳೆ ಆ ಫಾರ್ಮುಲಾ ವರ್ಕೌಟ್ ಆದರೆ ಯಲಹಂಕದಲ್ಲಿ ಅವ್ರನ್ನ ಕಟ್ ಹಾಕ್ಬೋದು ಅನ್ನೋದು ಕೆಲ ಬಿ ಜೆ ಪಿಗರ ಮಾತು ಕೂಡ ಹೌದು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಕೂಡ ಈ ಕ್ಷೇತ್ರದಲ್ಲಿ ಪ್ರಬಲವಾಗಿದೆ ಆದರೆ ಜೆ ಡಿ ಎಸ್ನವ್ರು ಯಾಕೋ ಹೆಚ್ಚು ಆಸಕ್ತಿ ತೋರದಂಗೆ ಕಾಣ್ತಿಲ್ಲ ಈ ಕ್ಷೇತ್ರದ ಮೇಲೆ ಅವರ ಉದ್ದೇಶವೂ ಸಹ ವಿಶ್ವನಾಥ್ ಅವ್ರನ್ನ ಸೋಲಿಸ್ಬೇಕು ಅಂತ ಆದರೆ ಜೆ ಡಿ ಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಒಂದಾಗಿದ್ದರೆ ವಿಶ್ವನಾಥ್ ಅವ್ರನ್ನ ಸೋಲಿಸೋದು ಕಷ್ಟ ಆದರೆ ಒಕ್ಕಲಿಗ ಫ್ಯಾಕ್ಟರ್ ಫಾರ್ಮುಲಾ ಕೆಲಸ ಮಾಡಿದ್ರೆ ವಿಶ್ವನಾಥ್ನ ಸೋಲಿಸೋದು ಈಸಿ ಅನ್ನೋದು ಹಲವರ ಮಾತು ಯಾಕಂದರೆ ಇದೇ ಯಲಂಕಾ ವಿಶ್ವನಾಥ್ ಅವ್ರಿಗೆ ತಮ್ಮ ಪತ್ನಿಯನ್ನು ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಗೆಲ್ಲಿಸೋಕೆ ಸಾಧ್ಯ ಆಗಲಿಲ್ಲ ಇದೇ ಆ್ಯಟ್ರಿಕ್ ಇರೋ ವಿಶ್ವನಾಥ್ ಅವರು ತಮ್ಮ ಪತ್ನಿಯನ್ನು ಜಿಲ್ಲಾ ಪಂಚಾಯಿತಿಯಲ್ಲೂ ಸಹ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಇದೆಲ್ಲವನ್ನು ಕೂಡ ಅರಿತುಕೊಂಡಿರ್ತಕ್ಕಂಥ ವಿಪಕ್ಷಗಳು ವಿಶ್ವನಾಥ್ ಅವ್ರನ್ನ ಇದರ ಜೊತೆ ಒಕ್ಕಲಿಗ ಫಾರ್ಮುಲಾ ಮುಂದಿಟ್ಟುಕೊಂಡು ಯಲಹಂಕದಲ್ಲಿ ಬಿ ಜೆ ಪಿನ ಸೋಲಿಸಬೇಕು ಅಂತ ಹುಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಒಕ್ಕಲಿಗ ವರ್ಸಸ್ ರೆಡ್ಡಿ ಫ್ಯಾಕ್ಟರ್ ಕೆಲಸ ಮಾಡುತ್ತಾ ಬಿ ಜೆ ಪಿಯನ್ನು ಈ ದಿಸೆಯಲ್ಲಿ ಬಿ ಜೆ ಪಿಯ ಒಕ್ಕಲಿಗ ರೆಡ್ಡಿ ಅಭ್ಯರ್ಥಿಯನ್ನು ವಿಶ್ವನಾಥ್ ಅವ್ರನ್ನ ಈ ಒಕ್ಕಲಿಗ ಫಾರ್ಮುಲಾ ಇಟ್ಕಂಡು ಕಾಂಗ್ರೆಸ್ ಅವರು ಸೋಲಿಸ್ತಾರ ಸಾಧ್ಯನ ವರ್ಕೌಟ್ ಆಗುತ್ತಾ ಯಲಹಂಕದ ಮುಂದಿನ ಶಾಸಕರು ಯಾರಾಗ್ತಾರೆ ಹಾಗೆ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗಳಿಸುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಈ ಕರ್ನಾಟಕವನ್ನು ಆಳ್ವಿಕೆ ಮಾಡಲಿಕ್ಕೆ ಇರ್ತಕ್ಕಂಥ ಯೋಗ್ಯರು ಯಾರು ಕಾಮೆಂಟ್ ಮಾಡಿ ತಿಳಿಸಿ ಅದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ